ಪವರ್ ನ್ಯೂಸ್ಗೆ ಸ್ವಾಗತ. ನಾನು ಅನಿಲ್ ಕುಮಾರ್ ಪಾವಗಡ. ಪಾವಗಡ ಪವರ್ ನ್ಯೂಸ್ನ ವಿಶೇಷ ಸುದ್ದಿಯನ್ನ ನೋಡೋಣ. ಅದಕ್ಕೂ ಮೊದಲು ನೀವೇನಾದ್ರೂ ಪಾವಗಡ ಪವರ್ ನ್ಯೂಸ್ನ ಇದೇ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಪಾವಗಡ ಪವರ್ ನ್ಯೂಸ್ನ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇದೆ, ಜೊತೆಗೆ ಪಕ್ಕದಲ್ಲಿ ಬೆಲ್ ಐಕಾನ್ ಬಟನ್ ಸಹ ಇದೆ. ಕ್ಲಿಕ್ ಮಾಡಿ ನಮ್ಮ ನೋಟಿಫಿಕೇಶನ್ ಗಳನ್ನ ಅತ್ಯಂತ ವೇಗವಾಗಿ ಪಡೆಯಿರಿ. ಹಾಗಾದ್ರೆ ನೋಡೋಣ ಇವತ್ತಿನ ಪಾವಗಡ ಪವರ್ ನ್ಯೂಸ್ನ ಸುದ್ದಿ. 67ನೇ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಪಾವಗಡ ತಾಲೂಕಿನ ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿದವರಿಗೆ 2022ರ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗುತ್ತಿದೆ. ಬನ್ನಿ ಹಾಗಾದರೆ ಇನ್ನು ಯಾವ್ಯಾವ ಕ್ಷೇತ್ರಗಳಲ್ಲಿ ಈ ಒಂದು ಪ್ರಶಸ್ತಿಗಳನ್ನು ಪಡೆದುಕೊಂಡಿದ್ದಾರೆ ಎನ್ನುವುದನ್ನು ನಾವೀಗ ನೋಡೋಣ. ಸಾಹಿತ್ಯ ಕ್ಷೇತ್ರ ಡಿ ವಿ ಪ್ರಹ್ಲಾದ್ ದೊಮ್ಮತ್ಮರಿ ಗ್ರಾಮ, ಇನ್ನು ಜಾನಪದ ಕಲೆ ಟಿ ಹನುಮಂತರಾಯ ಮಂಗಳವಾಡ, ಆರ್ ಎನ್ ಲಿಂಗಪ್ಪ ಕರಿಮನೆ ಪಾಳ್ಯ ಜಾನಪದ ಕಲೆ, ಇನ್ನು ನವೀನ್ ಕಿಲಾರ್ಲಡಿ ಜಾನಪದ ಕಲೆ, ನಾಗರಾಜು ಕಿಲಾರ್ಲಡಿ ಜಾನಪದ ಕಲೆ, ಕೆ ನರೇಶ್ ಪಾವಡ ಜಾನಪದ ಕಲೆ, ಏನು ಪತ್ರಿಕಾ ಕ್ಷೇತ್ರದಲ್ಲಿ ರಾಮ್ಪುರ ನಾಗೇಶ್, ಚಂದ್ರಪ್ಪ ಎಸ್ ಪಾವಡ ಪತ್ರಿಕೋದ್ಯಮ, ಜಿ ಶ್ರೀನಾಥ್ ಪಿ ಜಿ ಶ್ರೀನಾಥ್ ಪೆಮ್ಮನಹಳ್ಳಿ ಪತ್ರಿಕೋದ್ಯಮ, ಇನ್ನು ರಂಗಭೂಮಿ ಕ್ಷೇತ್ರದಲ್ಲಿ ಕೆ ಆರ್ ನಾಗರಾಜು ಕೆಟಿಹಳ್ಳಿ, ಕೆಸಿ ಲಕ್ಷ್ಮೀನಾರಾಯಣ ವೆಂಕಟಮ್ಮನಹಳ್ಳಿ, ಎಂ ಗೋವಿಂದಪ್ಪ ತಿರುಮಣಿ, ತಿಪ್ಪೇಸ್ವಾಮಿ ಓಬಳಾಪುರ, ಇನ್ನು ಸಮಾಜ ಸೇವೆಯಲ್ಲಿ ಜಿ ಶ್ರೀಧರ್ ಗುಪ್ತ ರೋಟರಿ ಕ್ಲಬ್ನ ಜಿ ಶ್ರೀಧರ್ ಗುಪ್ತ, ಬಿ ಎಸ್ ನಾಗೇಶ್ ವಡೂರು ನಾಗೇಶ್, ಬಿ ಎಂ ನಾಗರಾಜು ಬೇಕರಿ ನಾಗರಾಜು, ಆಟೋ ಚಾಲಕರ ಸಂಘದ ಅಧ್ಯಕ್ಷ ಬೇಕರಿ ನಾಗರಾಜ್, ಪೌರ ಕಾರ್ಮಿಕರ ವಿಭಾಗದಲ್ಲಿ ಲಕ್ಷ್ಮೀ ನರಸಮ್ಮ ಪಾವಡ ಪುರಸಭೆಯಿಂದ, ಪಾವಡ ತಾಲೂಕಿನ ಓಬಳೇಶಪ್ಪ ಪೌರ ಕಾರ್ಮಿಕರ ವಿಭಾಗದಲ್ಲಿ ಓಬಳೇಶಪ್ಪ, ಇನ್ನು ಗಡಿನಾಡು ಕನ್ನಡ ಸೇವೆಯಲ್ಲಿ ಕೆ ಎಂ ಶ್ರೀನಿವಾಸುಡು ಖ್ಯಾತ ಕಾರ್ಯಕ್ರಮ ಕೆ ಎಂ ಶ್ರೀನಿವಾಸುಡು, ನರಸಿ ಪಾಟೀಲ್ ಪಾವಗಡದ ನರಸಿ ಪಾಟೀಲ್, ಇನ್ನು ಪಾರಂಪರಿಕ ವೈದ್ಯಕೀಯ ವಿಭಾಗದಲ್ಲಿ ಕಾವೇಲಪ್ಪ ಗೌಡಬತಿಮ್ಮನಹಳ್ಳಿ, ಅಂದರೆ ಪಾವಡ ತಾಲೂಕಿನ ವೈನಸ್ಕೋಟೆ ಬಳಿ ಇರುವ ಗೌಡತಿಮ್ಮನಹಳ್ಳಿಯ ಕಾವೇಲಪ್ಪ. ಒಟ್ಟಿನಲ್ಲಿ ಕಳೆದ 2 ವರ್ಷಗಳ ಕೋವಿಡ್ನಿಂದ ಯಾವೊಬ್ಬ ಸಾಧಕರಿಗೂ ಒಂದು ರಾಜ್ಯೋತ್ಸವದ ಅಂದರೆ ಪಾವಡ ತಾಲೂಕಿನ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡಲಾಗಿರಲಿಲ್ಲ. ಅಂತೂ ಇಂತೂ ಕೊನೆಗೂ ಈ ಬಾರಿ ಸುಮಾರು 21 ಜನ ಸಾಧಕರನ್ನು ಗುರುತಿಸಿ ತಾಲೂಕು ಆಡಳಿತ ನಾಳೆ ನಡೆಯುವ ನವೆಂಬರ್ 1ರಂದು ನಡೆಯುವ ರಾಜ್ಯೋತ್ಸವ ಸಮಾರಂಭದಲ್ಲಿ ಈ ಒಂದು 21 ಸಾಧಕರಿಗೆ ಈ ಒಂದು ಸನ್ಮಾನ ಮತ್ತು ಪ್ರಶಸ್ತಿ ಪತ್ರಗಳನ್ನು ನೀಡಿ ಗೌರವಿಸಲಾಗುತ್ತದೆ. ಏನೇ ಆಗಲಿ ಈ ಬಾರಿ ಕ್ರೀಡಾ ಕ್ಷೇತ್ರದಲ್ಲಿ ಯಾವೊಬ್ಬ ಸಾಧಕರನ್ನು ಗುರುತಿಸದೇ ಇರೋದು ಬೇಸರದ ಸಂಗತಿಯಾಗಿದೆ. ಒಟ್ಟಿನಲ್ಲಿ 21 ಜನ ಆಯ್ಕೆಯಾಗಿರೋದಕ್ಕೆ ನಮ್ಮ ಪಾವಡ ಪವರ್ ನ್ಯೂಸಿಂದ ಅವರಿಗೆ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀವಿ. ಈ ಒಂದು ಸಾಧಕರು ಇನ್ನಷ್ಟು ಸಾಧನೆಯನ್ನು ಮಾಡಲಿ, ಸಮಾಜಕ್ಕೆ ಇವರಿಂದ ಅವರ ಕೈಲಾದಷ್ಟು ಸೇವೆಯನ್ನು ಮಾಡಲಿ ಎಂಬುದು ನಮ್ಮ ಪಾವಡ ಪವರ್ ನ್ಯೂಸ್ನ ಆಶಯವಾಗಿದೆ. ಇದಕ್ಕೆ ನಮ್ಮ ಇಂದಿನ ವಿಶೇಷ ಸಂಚಿಕೆಯನ್ನು ಮುಕ್ತಾಯಗೊಳಿಸ್ತಾ ಇದ್ದೀವಿ. ಕ್ಯಾಮರಾ ಪರ್ಸನ್ ರಾಯ್ ದಾನಿ ಜೊತೆ ಸತ್ಯ ಲೋಕೇಶ್, ಪಾವಡ ಪವರ್ ನ್ಯೂಸ್.